ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ವಿಶ್ವ ಮಾನವ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ನೆಲಮಂಗಲದ ಗಣೇಶನಗುಡಿಯಲ್ಲಿರುವ ಜನಸಂಕಲ್ಪ ನಿರಾಶ್ರಿತರ ಆಶ್ರಮದ ದೇವರ ಮಕ್ಕಳಿಗೆ ಹಣ್ಣು ಹಂಪಲುಗಳ ಮತ್ತು ದಿನಸಿಗಳ ವಿತರಣೆ ಮಾಡಲಾಯಿತು. ಈ ದಿನ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವು ನಮ್ಮ ವಿಶ್ವ ಮಾನವ ಸೇವಾ ಪ್ರತಿಷ್ಠಾನ ಟ್ರಸ್ಟ್ನ ವತಿಯಿಂದ ಈ ಜನಸಂಕಲ್ಪ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ನಾವು ನಮ್ಮ ಕೈಲಾದ ಒಂದು ಸಹಾಯವನ್ನು ಅಕ್ಕಿ ಬೇಳೆ ಎಣ್ಣೆ ಕೊಡುವುದರ ಮೂಲಕ ನಾವು ವಿವೇಕಾನಂದರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿವೇಕಾನಂದರು ನಮ್ಮಂಥ ಎಲ್ಲ ಯುವಕರಿಗೆ ಸ್ಫೂರ್ತಿದಾಯಕವಾದಂಥವರು. ಹಾಗಾಗಿಯೇ ಅವರ ಜಯಂತಿಯನ್ನು ರಾಷ್ಟ್ರೀಯ ಯುವ ದಿನ ಅಂತ ಕೂಡ ನಾವು ಕರಿತಾ ಇದ್ದೀವಿ. ಹಾಗಾಗಿ ನಮಗೆಲ್ಲರಿಗೂ ಕೂಡ ವಿವೇಕಾನಂದ ಅವರು ಆದರ್ಶವಾಗಿರಲಿ, ನಮ್ಮ ಯುವಕರಲ್ಲಿ ಮತ್ತೆ ಮತ್ತೆ ವಿವೇಕಾನಂದರಂತಹ ಯುವಕರು ಅಂತಹ ಒಂದು ಆದರ್ಶ ತತ್ವಗಳನ್ನು ಇಟ್ಕೊಂಡಿರ್ತಕ್ಕಂಥ ಮಹಾನ್ ಪುರುಷರು ಹುಟ್ಟಿ ಮತ್ತೊಮ್ಮೆ ನಮ್ಮ ಭಾರತವನ್ನು ಇನ್ನಷ್ಟು ಮುಗಿಲೆತ್ತರಕ್ಕೆ ಹಾರಿಸ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ಇವತ್ತು ನಾವು ಅವರ ಒಂದು ಜಯಂತಿಯನ್ನು ಸರಳವಾಗಿ ಈ ಒಂದು ದೇವರ ಮಕ್ಕಳ ಆಶ್ರಮದಲ್ಲಿ ಆಚರಣೆ ಮಾಡಿ ನಮ್ಮ ಕೈಯಲ್ಲಾದಂತಹ ಒಂದು ಸಹಾಯವನ್ನು ಈ ಟ್ರಸ್ಟ್ ಈ ಒಂದು ಆಶ್ರಮಕ್ಕೆ ನೀಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಈ ಎಲ್ಲ ದೇವ್ರ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲಿ. ನಾವು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯವನ್ನು ಮಾಡುವಂತಹ ಶಕ್ತಿಯನ್ನು ಕೂಡ ನಮಗೂ ದೇವರು ಕೊಡಲಿ ಅಂತ ನಾನು ಈ ಒಂದು ದಿವಸದ ಅಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಸುಮಾರು 40 ಹೆಚ್ಚು ದೇವರ ಮಕ್ಕಳು ಇಲ್ಲಿ ವಾಸವಾಗಿದ್ದು ಸಹಾಯ ಮಾಡುವ ಮನೋಭಾವವುಳ್ಳವರು. ದೇವರ ಮಕ್ಕಳಿಗೆ ಸಹಾಯ ಮಾಡಿ ಜೊತೆಗೆ ಇಲ್ಲಿ ಹಬ್ಬ ಹರಿದಿನಗಳ ಆಚರಣೆ ಕೂಡ ಮಾಡಿಕೊಳ್ಳಿ. ಇದರಿಂದ ಇಲ್ಲಿನ 40 ಹೆಚ್ಚು ದೇವರ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲಾಯಿತು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನೋದ್ ಮಾತಾಡ್ತಾ ಇದ್ದೀನಿ, ಜನಸಂಕಲ್ಪ ನಿರಾಶ್ರಿತರ ಆಶ್ರಮ ನೆಲಮಂಗಲ. ಇವತ್ತು ನಮ್ಮ ಆಶ್ರಮದಲ್ಲಿ ನಮ್ಮ ವಿಶ್ವ ಮಾನವ ಸೇವಾ ಪ್ರತಿಷ್ಠಾಪನಾ ಟ್ರಸ್ಟ್ ವತಿಯಿಂದ ದೇವ್ರ ಮಕ್ಕಳಿಗೆ ನೀವು ನೋಡ್ಬೋದು ಬೇಳೆ ಹಣ್ಣುಗಳು ಅಕ್ಕಿ ದಿನಸಿದ ಸಾಮಗ್ರಿಗಳನ್ನ ತಂದುಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಆ ಟ್ರಸ್ಟು ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ಅರ್ಥಪೂರ್ಣಕವಾಗಿ ವಿವೇಕಾನಂದ ಸ್ವಾಮೀಜಿ ಅವರ ಜನ್ಮದಿನೋತ್ಸವದ ಪ್ರಯುಕ್ತ ನಮ್ಮ ಆಶ್ರಮಕ್ಕೆ ಬಂದು ದೇವರ ಮಕ್ಕಳಿಗೆ ಎಲ್ಲವನ್ನೂ ಈ ಥರ ಹಣ್ಣು ಹಂಪಲು ಮತ್ತು ದಿನಸಿ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತೇನೆಂದರೆ ಇವತ್ತು ನಮ್ಮ ಆಶ್ರಮದಲ್ಲಿ ಸುಮಾರು 40 ಜನ ನಿರಾಶ್ರಿತರು ಅಂದರೆ ದೇವರ ಮಕ್ಕಳಿದ್ದಾರೆ. ಅವ್ರಿಗೆ ರೇಷನ್ಸು ಮತ್ತು ಹಾಲು ಮತ್ತು ಪ್ರಾವಿಷನ್ ಐಟಮ್ಸ್ಗಳು ತುಂಬಾ ತೊಂದರೆ ಇದೆ. ಬೆಡ್ಶೀಟ್ ಆಗ್ಬೋದು, ಬೆಡ್ ಆಗ್ಬೋದು, ಕಾಟು, ಈ ಥರ ಕೆಲವೊಂದು ಸಮಸ್ಯೆಗಳು ತುಂಬಾ ಇದೆ ನಮ್ಮ ಆಶ್ರಮದಲ್ಲಿ. ಸುಮಾರು 4-5 ತಿಂಗಳಾಯ್ತು ನಮ್ಮ ಆಶ್ರಮ ಓಪನ್ ಆಗಿ. ಯಾರಾದರೂ ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡೋಂಥವರು ಬಂದು ನಮ್ಮ ಆಶ್ರಮದಲ್ಲಿ ದೇವ್ರ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ನಿಮ್ಮ ಕಡೆಯಿಂದ ಬಂದು ಒಂದು ಆದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿಕೊಡಿ, ಸಪೋರ್ಟ್ ಮಾಡಿ. ಈ ವಿಶ್ವ ಮಾನವ ಸೇವಾ ಪ್ರತಿಷ್ಠಾಪನಾ ಟ್ರಸ್ಟು ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದು ಹಲವಾರು ಸಂಸ್ಥೆಗಳಿಗೆ ಆಸರೆ ಆಗಿರಲಿ ಅಂತ ಕೇಳ್ಕೊತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.